ಯಡಿಯೂರಪ್ಪ ಸೈಲೆಂಟ್ ಆಗಿರೋದು ದೌರ್ಬಲ್ಯವಲ್ಲ ಬಿಜೆಪಿ ಸಮಾವೇಶದಲ್ಲಿ ವಿಜೇಂದ್ರ ವಾರ್ನಿಂಗ್ ಕೊಟ್ಟಿದ್ದಾರೆ ಲಿಂಗಾಯತರ ವಿರೋಧ ಕಟ್ಕೊಳ್ತಿದ್ಯಾ ಬಿಜೆಪಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಒಂದ್ ರೀತಿ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಬಿಜೆಪಿ ಅನ್ನೋ ಒಂದು ವಾತಾವರಣ ಒಂದ್ ಕಡೆ ಮತ್ತೊಂದ್ ಕಡೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಒಂದು ವಾತಾವರಣ ಯಡಿಯೂರಪ್ಪ ವರ್ಸಸ್ ಬಿ ಜೆ ಪಿ ಅನ್ನೋ ಒಂದು ಆ ವಾತಾವರಣ ಸೊ ಒಂದು ರೀತಿ ಈ ಗೊಂದಲದ ಗೂಡಾಗ್ತಾ ಇದೆ ಬಿ ಜೆ ಪಿಯಲ್ಲಿ ವಿಶೇಷವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಅವರನ್ನು ವಿರೋಧಿಸುವಂಥ ಒಂದು ಬಣ ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಕಳೆದ ಸಾಕಷ್ಟು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ ಅದು ಪ್ರೂವ್ ಕೂಡ ಆಗ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಈಗ ಕಳೆದ ಒಂದು ವಾರದಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿಚಾರವಾಗಿ ಸಿ ಟಿ ರವಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸೋಮಣ್ಣ ಮತ್ತು ಅವರ ಮಗ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದರು ಇದೆಲ್ಲದಕ್ಕೂ ಕೂಡ ಈಗ ವಿಜಯೇಂದ್ರ ಬಿ ಜೆ ಪಿಯ ಯುವ ಸಮಾವೇಶದಲ್ಲೇ ಟಾಂಗನ್ನು ಕೊಟ್ಟಿದ್ದಾರೆ ವಾರ್ನಿಂಗ್ ಅಂತಲೇ ಕರಿಬೋದೇನೋ ಅವರ ಮಾತುಗಳನ್ನ ನೋಡ್ತಾ ಇದ್ದರೆ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ ಅಂದ್ಬಿಟ್ಟು ಅದು ಅವರ ದೌರ್ಬಲ್ಯ ಅಲ್ಲ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ರಾಜ್ಯದಲ್ಲಿ ಯಾರಿದ್ದಾರೆ ನಾಯಕರು ಹೇಳಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ವಿಜಯೇಂದ್ರ ಸೊ ಹಾಗಿದ್ರೆ ಯಡಿಯೂರಪ್ಪವನ್ನು ಹೊರತುಪಡಿಸಿ ಯಾರು ಪಿಯನ್ನು ಗೆಲ್ಲಿಸಬಹುದು ಕರ್ನಾಟಕದಲ್ಲಿ ಶಿವೋ ಯಡಿಯೂರಪ್ಪವನ್ನು ಹೊರತುಪಡಿಸಿ ಯಾರು ಗೆಲ್ಸೋ ತಾಕತ್ತಿದೆ ಪಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಬಿಜೆಪಿ ಒಂದು ಶಕ್ತಿ ಯಡಿಯೂರಪ್ಪ ವಿಥೌಟ್ ಜೆ ಬಿಜೆಪಿ ನಲವತ್ತೈವತ್ತು ಗೆಲ್ಲತ್ತೆ ನೋ ಡೌಟ್ ಯಾಕೆ ಅಂತಂದ್ರೆ ಅದಕ್ಕೊಂದು ತಾಕತ್ತಿದೆ ಬಿಜೆಪಿ ಒಂದು ಪಕ್ಷ ಪಕ್ಷಕ್ಕೊಂದು ತಾಕತ್ತಿದೆ ನರೇಂದ್ರ ಮೋದಿ ಎಲ್ಲ ಬಂದವರ ಎಷ್ಟು ನಲವತ್ತರಿಂದ ಐವತ್ತು ವಿತೌಟ್ ಆಗ್ಬೋದ ವಿತ್ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರಿಗೆ ಮಾಡ್ಕೊಂಡವ್ರೆ ತನ್ನ ಕೆಪಾಸಿಟಿ ಏನು ಅಂತ ಆರಲ್ಲಿ ಜೆ ಪಿ ಕಟ್ಟದಾಗ ಆರಲ್ಲಿ ಗೆದ್ದು ಮೂವತ್ ಮೂರಲ್ಲಿ ಅಪ್ಪು ಇವತ್ತೇನು ಈ ಮಾಧುಸ್ವಾಮಿ ಅವ್ರಲ್ಲ ಮಾಧುಸ್ವಾಮಿ ಜ್ಯೋತಿ ಗಣೇಶು ಮಸಾಲ ಜಯರಾಮು ನಿರಂಜನ್ ಕುಮಾರ್ ಮಾಡಾಳ್ ವಿರೂಪಾಕ್ಷಪ್ಪ ಹಿಂಗೆಲ್ಲ ಕೆಜೆ ಪಿ ಇಂದ ಅಪ್ ಆದವರೇ ಇದಾರೆ ಪ್ರಹ್ಲಾದ್ ಜೋಶಿ ಸಂತೋಷ್

ನೀಟಾಗಿ ರೆಡ್ ಕಾರ್ಪೆಟ್ ಕಾಂಗ್ರೆಸ್ ಅವ್ರಿಗೆ ಗಾಸಿ ಅಧಿಕಾರ ಹಸ್ತಾಂತರ ಮಾಡಿ ಬರಬಹುದಪ್ಪ ಸಮಸ್ಯೆ ಏನಿಲ್ಲ ಹ್ಮ್ ಸಾಕಷ್ಟಿದ್ರೆ ಸಾಕು ಹ್ಮ್ ಈಗ ಯಾರು ನೀವು ಪಟ್ಟಿ ಹೇಳಿದ್ರಲ್ಲ ಒಂದು ಎಮ್ ಎಲ್ ಎ ಗೆಲ್ಸಕ್ಕಾಗಲ್ಲ ಪ್ರಹ್ಲಾದ್ ಜೋಶಿ ಪಾರ್ಟಿ ಇಲ್ಲ ಅಂದ್ರೆ ತಾನೇ ಎಂ ಪಿ ಗೆಲ್ಲಕ್ಕಾಗಲ್ಲ ನಳಿನ್ ಕುಮಾರ್ ಕಟೀಲ್ ಸಂತೋಷಿಗೆ ಫೇಸ್ ಇದೆ ಸಂಘಟನೆ ಬಿಜೆಪಿಯನ್ನ ಅವ್ರವ್ರನ್ನೇ ಮೋಟಿವೇಟ್ ಮಾಡಿ ಗೆಲ್ಸ ತಕ್ಕ ಇದೆ ಬಟ್ ಅಧಿಕಾರಕ್ಕೆ ತರ ಸಾಕ ಸಂತೋಷ ಅಂಡ್ ಬೊಮ್ಮಾಯಿ ಅವ್ರಿಗೆ ಅವರೇ ಇಂಡಿಪೆಂಡೆಂಟ್ ಆಗು ಗೆಲ್ಲಕ್ಕಾಗಲ್ಲ ಸಿಂಬಲ್ ಯಾವ್ದಾರ ಬೇಕು ಅವ್ರಿಗೆ ಹಂಗಾಗಿ ಅವ್ರು ಇನ್ನೊಂದು ಎಕ್ಸ್ಟ್ರಾ ಎಮ್ ಎಲ್ ಗೆಲ್ಸೋ ಶಕ್ತಿ ಕೂಡ ಬೊಮ್ಮಾಯಿಗಿಲ್ಲ ಸೊ ಹಾಗಿದ್ರೆ ಈಗ ಏನು ವಿಜಯೇಂದ್ರಪ್ಪ ಸುಮ್ನೆ ಇದರಬಿಟ್ಟು ಅವ್ರು ದೌರ್ಬಲ್ಯ ಅಲ್ಲ ಸರಿ ಸರಿಡೀರಪ್ಪ ಅವರ ಬಿಟ್ಟು ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತ ನಾಯಕರು ಮುಂದೆ ಬನ್ನಿ ಆದ್ರೆ ನೋಡಿ ಈ ಸಂತೋಷಿ ಬಿಟ್ಬಿಡಿ ಜೋಶಿ ಜೋಷಿ ಬೊಮ್ಮಾಯಿ ಕಟೀಲು ಇವ್ರೆಲ್ರಿಗಿಂದ ಸಿಟಿ ರವಿ ಇವರೆಲ್ಲರಿಗಿಂತ ಸ್ಟ್ರಾಂಗ್ ಯಾರಂದ್ರೆ ಸೋಮಣ್ಣ 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 ಹ್ಮ್ ಸೋಮಣ್ಣ ಪವರ್ಫುಲ್ ಮೋರ್ ದೆನ್ ಸಿಟಿ ರವಿ ಮೋರ್ ದೆನ್ ಪ್ರಹ್ಲಾದ್ ಜೋಶಿ ಮೋರ್ ದೆನ್ ಬೊಮ್ಮಾಯಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲೋಮಣ್ಣ ಯಡಿಯೂರಪ್ಪ ಅವ್ರಿಗೆ ನಂತರ ಏನಾರ ಬಿಜೆಪಿ ಒಂದಷ್ಟು ಸಿಂಗಲ್ ಇಂಡಿವಿಜುವಲ್ ಫೇಸ್ ಅಂದ್ರೆ ಅವರು ರಮೇಶ್ ಜಾರಕಿಹೊಳಿ ಸ್ಟ್ರಾಂಗು ಬೊಮ್ಮಾಯಿಗಿಂತ ಗೊತ್ತಿರ್ಲಿ ನಿಮ್ಗೆ ಹ್ಮ್ ರಮೇಶ್ ಜಾರಕಿಹೊಳಿ ಬೊಮ್ಮಾಯಿಗಿಂತ ಸ್ಟ್ರಾಂಗು ಕಟೀಲ್ಗಿಂತ ಸ್ಟ್ರಾಂಗು ಇದು ಕಥೆ ಆಯ್ತು ಇಷ್ಟೆಲ್ಲ ಸ್ಟ್ರಾಂಗು ಸೋಮಣ್ಣ ವಿಚಾರಕ್ಕೆ ಬರೋದಾದ್ರೆ ಸೋಮಣ್ಣ ಮತ್ತೆ ಬಟ್ ಆಗಲ್ಲ ಯಡಿಯೂರಪ್ಪ ಜಾಗಕ್ಕೆ ಸೋಮಣ್ಣ ರಿಪ್ಲೇಸ್ ಅಲ್ಲ ಅವತ್ತು ಬೊಮ್ಮಾಯಿ ಜಾಗಕ್ಕೆ ಸೋಮಣ್ಣನ್ ಸಿಎಂ ಮಾಡಿ ಮಾಡು ಅಂದ್ರೆ ಸ್ವಲ್ಪ ಫೈಟ್ ಮಾಡಿರೋತ್ರ ಎಲ್ಲಾ ಮಠ ಮಾನ್ಯಗಳನ್ನ ಯಡಿಯೂರಪ್ಪ ಶಕ್ತಿ ಯಾವುದು ಮಠ ಮಾನ್ಯಗಳು ಜನ ಸಮುದಾಯ ಆ ಸಮುದಾಯ ಮಠಮಾನ್ಯವನ್ನ ಕ್ಯಾಚ್ ಹಾಕುವಂಥ ಗ್ರಿಪ್ ಇಡುವಂಥ ಕೆಪಾಸಿಟಿ ಸೋಮಣ್ಣ ಸೋಮಣ್ಣಗಿದೆ ಸೊ ಸೋಮಣ್ಣವ್ರು ಅದೇ ಹೇಳ್ತಿದ್ರು ಡೆಲ್ಲಿಗೆ ಹೋಗಿ ಬಂದ ಮೇಲೆ ನಮ್ಮೆಲ್ಲ ಏನು ಸಮಸ್ಯೆಗಳಿತ್ತು ಒಂದು ರೀತಿ ಮುಜುಗರ ಆಗಿತ್ತು ಸಮಸ್ಯೆ ಇತ್ತು ಎಲ್ಲವೂ ಸರಿ ಮಾಡಿದ್ದಾರೆ ಯಡಿಯೂರಪ್ಪ ಅವರಿಗೆ ಎಂಬತ್ತೆರಡು ವರ್ಷ ನನಗೂ ಎಪ್ಪತ್ತೆರಡು ವರ್ಷ ನಾನು ಅದೇ ಅದೇ ಹೋಗ್ತಾ ಇದ್ದೀನಿ ಸೊ ನಮಗೇನು ತೊಂದರೆ ಇಲ್ಲ ಈಗ ಅನ್ನೋ ಥರ ಮಾತನಾಡಿದ್ದಾರೆ ಸೊ ಇಷ್ಟೆಲ್ಲ ಗೊಂದಲನ್ನ ಮಾಡಿಕೊಂಡು ಬಿ ಜೆ ಪಿಯವರು ಅವರು ಈಗ ಲಿಂಗಾಯತ ಮತಗಳು ಲಿಂಗಾಯತರಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಬೇಡ ಅನ್ನೋ ಒಂದು ಹೇಳಿಕೆಗಳು ಯಡಿಯೂರಪ್ಪ ಮತ್ತೆ ಅವ್ರ ಮಗನಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಂಗಲ್ ನೀವು ಯಾರು ನಮ್ಗೆ ಗೋಟ್ ಹಾಕ್ಬಿಡಿ ಅಂತ ಕೇಳ್ಬಿಟ್ರೆ ಆಗುತ್ತೆ ಯಾರು ಲಿಂಗಾಯತ್ ಸಮುದಾಯ ಈ ಬಿಜೆಪಿಗೆ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಲಿಂಗಾಯತ್ ಹೌದು ವಾಲ್ಮೀಕಿ ಒ ಬಿ ಸಿ ವೋಟರ್ಸ್ ಕರಾವಳಿ ಭಾಗ ಬಂದಾಗ ಬೇರೆ ಬೇರೆಯವ್ರು ಹಿಂಗೆ ಬರ್ತಾರೆ ಸಿಟಿ ರವಿ ರೆಪ್ರೆಸೆಂಟ್ ಮಾಡೋ ಒಕ್ಲಿಗ್ರಲ್ಲ ಬಿಜೆಪಿ ವೋಟ್ ಬ್ಯಾಂಕ್ ಹಂಗಾರ ಆಯ್ತಪ್ಪ ಗೆಲ್ಸ್ಕೆ ಬರ್ಲಿ ಸಿ ಟಿ ರವಿ ಒಕ್ಲಿಗತ್ತಾನೆ ಹಾಸನ ಮಂಡ್ಯ ರಾಮನಗರ ತುಮಕೂರು ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಲ್ಲಿ ಗೆಲ್ಸ್ಕೆ ಬರಲಿ ಸೇಟಿ ರವಿ ಯಾರು ಇವತ್ತೇ ಸವಾಲ್ ಹಾಕೊಂಡು ಹೋಗ್ಬಿಡ್ಲಿ ಶಕ್ತಿನ ಶಕ್ತಿ ಏನ್ ಬೇಕು ಸೂರ್ಯನ ಸೂರ್ಯ ಅನ್ಬೇಕು ಚಂದ್ರನ್ ಚಂದ್ರ ಅನ್ಬೇಕು ಹುಲಿನ ಹುಲಿ ಅನ್ಬೇಕು ನಾಯಿನ ನಾಯಿ ಅನ್ಬೇಕು ಕತ್ತೆನ ಕತ್ತೆ ಅನ್ಬೇಕು ಮರಿ ಹುಲಿ ರಾಜ ಹುಲಿ ರಾಜ ಹುಲಿ ಬೆಲ್ಲ ಬೇಕು ಅಂತ ಒಂದು ಚರ್ಚೆ ಕೂಡ ಇದೆ ಈಗ ಅದು ಅಲ್ವಾ ಈಗ ಡೈರೆಕ್ಟ್ ಮ್ಯಾಟ್ರ್ ಇದು ನಾವೇನ್ ರಾಜಕಾರಣಿಗಳಲ್ವಲ್ಲ ಸುದ್ದಿ ಬಳಸಿ ಮಾತಾಡಕ್ಕೆ ಯಡಿಯೂರಪ್ಪ ಮಗ ವಿಜೇಂದ್ರ ಅದನ್ನ ಶಕ್ತಿ ಗಳಿಸ್ಕೊಂಡವ್ರೆ ಯಡಿಯೂರಪ್ಪ ಮಗ ವಿಜೇಂದ್ರಂಗಿರ ಪಾಪ್ಯುಲಾರಿಟಿ ಬೊಮ್ಮಾಯಿಗಿಲ್ಲ ಹ್ಮ್ ಯಡಿಯೂರಪ್ಪ ಮಗ ವಿಜೇಂದ್ರಂಗಿರ ಪಾಪ್ಯುಲಾರಿಟಿ ಕಟೀಲ್ಗಿಲ್ಲ ಸಿಟಿ ರವಿ ರವಿ ಅವ್ರಿಗೆ ಸಮನಾಗಿ ವಿಜಯೇಂದ್ರ ಪಾಪ್ಯುಲಾರಿಟಿ ಇದೆ ನೋ ಡೌಟ್ ಓಟ್ ಇಬ್ಬರಲ್ಲಿ ಯಾರು ಜಾಸ್ತಿ ತಗೋಬೋತಾರೆ ಅಂತಂದ್ರೆ ವಿಜೇಂದ್ರ ತರ್ತಾರೆ ಹ್ಮ್ ಯಾಕೆಂದ್ರೆ ವಿಜೇಂದ್ರನಲ್ಲಿ ಲಿಂಗಾಯತರು ಯಡಿಯೂರಪ್ಪ ನೋಡ್ತಾ ಇದಾರೆ ಏ ತಂದೆಗೆ ತಕ್ಕ ಮಗ ನೆಕ್ಸ್ಟ್ ವೂಲ್ ಮಾಡ್ತಾರೆ ಅಂತ ಇಡ್ರೇಪರ್ಗೆ ರೀಪ್ಲೇಸ್ಮೆಂಟ್ ಆಗಿ ವಿಜಯೇಂದ್ರನ್ನ ಫೋಕಸ್ ಮಾಡ್ತಾ ಇದ್ದಾರೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಅಂತ ಪ್ರೊಜೆಕ್ಟ್ ಮಾಡ್ತಿರೋದು ಯಾರು ಅವ್ರು ತೋರಿಸ್ಕೊಳ್ತಾ ಇದ್ದಾರೆ ಅಂತ ಜನ ಮಾಡ್ತಾರೆ ಅದು ಪಾರ್ಟಿಗೆ ಡ್ಯಾಮೇಜ್ ಜನ ಜನ ಮಾಡ್ತಿರೋದ್ ಡ್ಯಾಮೇಜ್ ಅಂತ ಹೆಂಗಂತೀವಿ ಡ್ಯಾಮೇಜ್ ಅಂದ್ರೆ ಬೇಡ ವಜಾ ಮಾಡಿ ವಿಜೇಂದ್ರನ ಸಾಧ್ಯ ಇದೆಯಾ ತಾಕತ್ತಿದೆಯಾ ಹ್ಮ್ ವಜಾ ಮಾಡ್ಲಿ ಬಿ ಜೆ ವಿಜೇಂದ್ರನ್ ವಜಾ ಮಾಡ್ಲಿ ಹ್ಮ್ ಸಸ್ಪೆಂಡ್ ಮಾಡ್ಲಿ ವಿಜೇಂದ್ರನ್ನ ಹ್ಮ್ ಮಾಡ್ತಾರಾ ಹ್ಮ್ ಹೌದಪ್ಪ ಲಿಂಗ ಆಯ್ತು ಓಟ್ಬೇಕಾಗಿಲ್ಲ ಹ್ಮ್ ಯಡಿಯೂರಪ್ಪ ಅವಶ್ಯಕತೆ ಇಲ್ಲ ವಿಜಯೇಂದ್ರನ ಜಾಸ್ತಿ ಆಗಿದೆ ಹಂಗಾರೆ ಯಡಿಯೂರಪ್ಪ ಅವ್ರನ್ನ ವಿಜಯೇಂದ್ರ ಅವ್ರನ್ನ ಸ್ಯಾಕ್ಟ್ ಮಾಡಿ ಪಾರ್ಟಿಯಿಂದ ಸುಮ್ಮನೆ ಏನು ಮಾಡಬೇಡಿ ಪಕ್ಷದಲ್ಲಿ ಯಾರೋ ಯಾವುದೇ ಕಾರ್ಯಕ್ರಮ ಮಾಡಬೇಡಿ ಅಂತ ನಿಮ್ ನಿಮ್ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ತಾನೇ ಹ್ಮ್ ಮುಲಾಜ್ ಇಲ್ದ ವಜಾ ಮಾಡಿ ಹ್ಮ್ ಹಾವೇರಿ ಜಿಲ್ಲೆಯಲ್ಲಿ ಬೊಮ್ಮಾಯಿಗಿಂತ ವಿಜಯೇಂದ್ರನ್ ಜಾಸ್ತಿ ಜನ ಕೂಗ್ತಾರೆ ಆಯಿ ಅಂತಾರೆ ಅಂದ್ರೆ ಅಲ್ಲ ಅಲ್ಲ ಕೇಳ್ತಾರೆ ಇವೆಲ್ಲ ಇನ್ಸಿಡೆಂಟ್ ಆಗಿರೋದು ನನ್ಗೆ ಆಗಿದೆ ಆಗಿರೋದ್ನ ಹ್ಮ್ ನಿಮ್ ಕೈಲಿ ಪಾಪ್ಯುಲಾರಿಟಿ ಗೆಲ್ಸ್ಕೋಬೇಕು ಹ್ಮ್ ಇಲ್ಲ ಗಳಿರೋ ನೋಡ್ ಸುಮ್ಮಿರ್ಬೇಕು ಹುರ್ಕಂಡ್ರೆ ಏನೋ ಪ್ರಯೋಜನ ಇಲ್ಲ ಈಗ ಗೊತ್ತಾ ಈಗ ಸೋಮಣ್ಣ ವಿಚಾರವಾಗಿರ್ಬೋದು ಅಥವಾ ಸೋಮಣ್ಣ ವಿಚಾರವಾಗಿರ್ಬೋದು ಸೋಮಣ್ಣ ಕೆಲವೊಂದಿಷ್ಟು ಮಂದಿ

ಬಿಜೆಪಿ ಉಪಾಧ್ಯಕ್ಷ ಅನ್ನೋ ಸಿಂಬಲ್ ಅಲ್ಲಿ ಮಾತಾಡ್ತಾವ್ರಪ್ಪ ಹೌದು ಅದನ್ನ ತಡ್ಕೊಳಕ್ಕೆ ಅವ್ರಿಗೆ ಆಯ್ತಾ ಇಲ್ಲ ಅವ್ರ ಅವ್ರ ಅಪ್ಪನಗುಳ್ತಾರೆ ಮೋದಿ ಹಾವೇರಿ ಭಾಷಣ ರಾಣೆಬೆನ್ನೂರ್ಲಿ ಬರೀ ಮೋದಿ 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 ಅಂದವರಪ್ಪ ವಿಜೇಂದ್ರ ಚಕ್ರವರ್ತಿ ಸೂಲಿ ಬೆಲೆಗಿಂತ ಚೆನ್ನಾಗಿ ಮಾತಾಡೋರು ವಿಜೇಂದ್ರ ಅದ್ಯಾಕ ಭಾಷಣ ಕಾಣಲ್ಲ ಇವ್ರಿಗೆ ಹ್ಮ್ ಎರಡನೇದು ವಿಜೇಂದ್ರ ಏನಾರ ಹೋಗ್ಬಿಟ್ಟು ನಿಮ್ ಪಾರ್ಟಿ ಸಿಂಬಲ್ ಅಲ್ಲಿ ಪಾರ್ಟಿ ಬೈತಾದ್ರೆ ಓಕೆ ಸಂತೋಷ್ ಜಿ ಪ್ರಕೋಷ್ಠಗಳ ರಾಜ್ಯ ಸಮ್ಮೇಳನದಲ್ಲಿ ನರೇಂದ್ರ ಮೋದಿ ಅಷ್ಟೇ ಹೆಸರನ್ನ ಯಡಿಯೂರಪ್ಪನ ಹೆಸರು ಹೇಳಿದ್ದಾರೆ ಅದೇ ನರೇಂದ್ರ ಮೋದಿ ಯಡಿಯೂರಪ್ಪ ಹೆಸರು ಹೇಳಿದ್ದಾರೆ ಬೊಮ್ಮಾಯಿ ಹೆಸರು ಹೇಳಿಲ್ಲ ಅಮಿತ್ ಶಾ ನರೇಂದ್ರ ಹೆಸರು ಹೇಳಿಲ್ಲ ಅವರೇ ಹೇಳ್ತಿರ್ಬೇಕು ಬೊಮ್ಮಾಯಿ ಬೊಮ್ಮಾಯಿ ಕೂಡ ಅದನ್ನ ಹೇಳಿದ್ದಾರೆ ಯಡಿಯೂರಪ್ಪಗಿಂತ ದೊಡ್ಡ ನಾಯಕ ನಮ್ಮಲ್ಲಿ ಇಲ್ಲ ಅವರೇ ನಮ್ಮ ಸರ್ವೋಚ್ಚ ನಾಯಕ ಪರಮೋಚ್ಚ ನಾಯಕ ಅಂತ ಸಿಎಂ ಒಪ್ಕೊಂತ ಇರ್ಬೇಕಾದ್ರೆ ಬಿಜೆಪಿ ಕೆಲವೊಂದು ನಾಯಕರ ಯಾಕೆ ಗೊಂದಲ ಸೃಷ್ಟಿ ಮಾಡಿಕೊಂಡು ಎಲೆಕ್ಷನ್ ಟೈಮ್ ಅಲ್ಲಿ ಈ ತರ ಗೊಂದಲಗಳಿಂದ ಏನಾಗುತ್ತೆ ನಾವು ಸರ್ ಐ ಸರ್ ಎಮ್ ಎಲ್ ಎ ಆಗಿದ್ದೀವಿ ನೆಕ್ಸ್ಟ್ ಸಿಎಂ ಸ್ಥಾನಕ್ಕೆ ಟವಲ್ ಹಾಕನ ನಮ್ಮನ್ನು ಓವರ್ಟ್ಯಾಕ್ ಮಾಡ್ಬಿಟ್ಟನ್ ವಿಜೇಂದ್ರ ಅಂತ ಭಯ ಹ್ಮ್ ಅವ್ರ ಒಂದ್ ಗೊತ್ತಿಲ್ಲ ಬಿಜೆಪಿಲಿ ತರುಣ್ ಗೊಗಾಯ್ ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಾರೆ ಕಾಂಗ್ರೆಸ್ ಅವರ ಬ್ಲೂ ಐ ಬಾಯ್ ಹಿಮಾಂತ್ ಬಿಸ್ವಾ ಶರ್ಮಾ ಹ್ಮ್ ರಾಹುಲ್ ಗಾಂಧಿ ಭೇಟಿಗೆ ಹೋದಾಗ ರಾಹುಲ್ ಗಾಂಧಿ ನಾಯಿ ಮರಿ ಜೊತೆ ಆಟಾಡ್ತಾ ಗೊತ್ತಿರ್ತಾರೆ ಬಂದ ಆತ ಬಿಜೆಪಿ ಸೇರ್ಕತಾನೆ ತುಂಬಾ ಅಮಿತ್ ಶಾ ಆತನ ಬಳಸ್ಕೊಂಡು ಈಶಾ ನಾರ್ತ್ ಈಸ್ಟ್ ಕನ್ವೆನರ್ ಮಾಡ್ತಾರೆ ಎನ್ ಡಿ ಈಶಾನ್ಯ ರಾಜ್ಯಗಳ ಸಂಚಾಲಕನ್ ಮಾಡ್ತಾರೆ ಸರ್ಬಾನಂದ ಸೋನೋವಾಲ್ ಅಸ್ಸಾಂ ಸಿಎಂ ಬಿಜೆಪಿಯಿಂದ ನಂತರ ಅವ್ರನ್ನ ಎರಡನೇ ಸರ್ ಮತ್ತೆ ಅಸ್ಸಾಮಲ್ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸರ್ಬಾನಂದ ಸೋನೋವಾಲ್ ಬಿಟ್ಬಿಟ್ಟು ಹಿಮಾಂತ್ ಬಿಸ್ವಾ ಸರ್ಮನ್ನ ಸಿಎಂ ಮಾಡ್ತಾರೆ ಕಾಂಗ್ರೆಸ್ ಇಂದ ಬಂದವ್ರನ್ನೇ ಐದು ವರ್ಷದಲ್ಲಿ ಸಿಎಂ ಮಾಡ್ತಾರೆ ಬಿಜೆಪಿ ಅನ್ನೋದಾದ್ರೆ ಇಮಾ ಅಮಿತ್ ಶಾ ತಾಕತ್ತಿದೆ ವಿಜೇಂದ್ರಗೆ ಅಂದ್ರೆ ವಿಜೇಂದ್ರ ಸಿಎಂ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ಗೊತ್ತು ಇದು ವಾಜಪೇಯಿ ಕಾಲದ ಆರ್ ಎಸ್ ಎಸ್ ಕಾಲದ ಬಿಜೆಪಿ ಅಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿ ಇಲ್ಲಿ ಯಾರ ತಾಕತ್ ಇದೆ ಅವ್ರ ಮರ್ಯಾದಿ ಹ್ಮ್ ಬಲ ಇದೆ ಅವ್ರಿಗೆ ಬೆಲೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ತಾಕತ್ ಇದೆ ಬಲ ಇದೆ ಬೆಲೆ ಸಿಕ್ತಿದೆ ಅಷ್ಟೇ ಈಗ ಓಕೆ ಈಗ ಬಿಜೆಪಿಯಲ್ಲಿ ಭಿನ್ನಮತ ಲಿಂಗಾಯತ ವಿಚಾರ ವಿಚಾರೇ ನನಗೆ ಬಿಗ್ ಬಜಾರ್ ಅಲ್ಲಿ ದೊಡ್ಡ ವ್ಯಾಪಾರ ಆಗ್ತೈತೆ ಅನ್ಬಿಟ್ಟು ಚಿಲ್ಲರೆ ಅಂಗಡಿಯವ್ರು ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲ ಅರ್ಥ ಆಯ್ತಾ ನಿಮ್ಗೆ ಹ್ಮ್ ಅರ್ಥ ಆಯ್ತು ಬಿಗ್ ಬಜಾರ್ ಜನ ಜಾಸ್ತಿ ಹೋಯ್ತಾವ್ರೆ ವ್ಯಾಪಾರ ಆಯ್ತದೆ ಅಂದ್ಬಿಟ್ಟು ಚಿಲ್ರಿ ಅಂಗಡಿ ಅವ್ರ ಬೇಜಾರ್ ಮಾಡ್ಕೊಂಡ್ರಾಗತ್ತೆ ಬೆಳೆಯುವುದು ಲಕ್ಷಣ ಬೆಳೋರ್ ಕಂಡು ಹುರ್ಕೊಳ್ಳೋದು ಲಕ್ಷಣ ಅವ ಲಕ್ಷಣ ಅಂತ ಕರೀತಾರೆ ಪೂರಕ ಅಲ್ಲ ಎಕ್ಸಾಂಪಲ್ ಕೊಟ್ರಿ ಮಾತಾಡಿದ ಸಿಟಿ ರವಿ ಸಿಟಿ ರವಿಗೆ ಲಿಂಗಾಯಿತ ಮತಗಳೇನಾರ ಉಲ್ಟಾ ಹೊಡೆದ್ರೆ ಫುಲ್ ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲೇ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಹೇಳಿ ಎಸ್ ಲಿಂಗಾಯತ ಅವರಿಲ್ಲ ನನಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಲಿಂಗಾಯಿತರ ಒಂದೂ ಮತಗಳ ಅವಶ್ಯಕತೆ ಇಲ್ಲ ಹೆಂಗಿರೋ ಮುಸ್ಲಿಮ್ ಸಾಕಲ್ಲ ಕಾಂಗ್ರೆಸ್ನವರು ಈಗ ಆಮೇಲೆ ಸಿದ್ದರಾಮ ಇಷ್ಟೇ ಸಿದ್ದರಾಮಲ್ಲ ಅಕ್ಕಾನ ತಕ್ಷಣ ಆಲೆ ಕುರುಬರು ಹೆಗೆನೆಷ್ಟು ಶಾಲೆ ಮುಸ್ಲಿಂ ಸೇಗನೆ ಎಷ್ಟು ಲಿಂಗ ಆಯ್ತರು ಅವಶ್ಯಕತೆ ಇಲ್ಲ ಲಿಂಗ ಆಯ್ತರು ಕುರುಬರು ಮುಸ್ಲಿಂ ಸೇರ್ಕೊಂಡು ಎಗನೆಸ್ ಯಾರ ಒಬ್ಬರು ಗೆಲ್ಸ್ತಾರೆ ಈಗಾಗಲೇ ಗಲಾಟೆ ಕೂಡ ಆಗಿದೆ ಅಲ್ಲಿ ಯಾವ್ದೋ ಒಂದು ಗ್ರಾಮಕ್ಕೆ ಹೋದಾಗ ಅಲ್ಲಿ ಗಲಾಟೆ ಮಾಡ್ತಾರೆ ಆದ್ರೆ ಚಿಕ್ಕ ಸಿ ರವಿ ಎಲ್ಲೋ ಒಂದಷ್ಟು ತುಂಬಾ ನಾಜುಕ್ ಮನುಷ್ಯ ಚತುರ ಯಾಕೆ ಇಲ್ಲಿ ಒದ್ದಾಡ್ತಾರೆ ಗೊತ್ತಾಗ್ತಲ್ಲ ನನಗೆ ಹೌದು ಅವ್ರು ಮಾತಾಡಕ್ಕೆ ಸಿದ್ದರಾಮಲ್ಲ ಖಾನ್ ಚಾಪ್ಟರ್ ಇದೆ ಡಿ ಕೆ ಶಿವಕುಮಾರ್ ಚಾಪ್ಟರ್ ಇದೆ ಕುಮಾರಣ್ಣನ್ ಚಾಪ್ಟರ್ ಇದೆ ಮೋದಿ ಚಾಪ್ಟರ್ ಇದೆ ಯಡಿಯೂರಪ್ಪ ವಿಜೇಂದ್ರ ಯಾಕೆ ಬೇಕಿದೆ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನೆನ್ನೆ ಮಾತಾಡ್ತಾ ಹೇಳ್ತಿದ್ದೆ ಯೋಗಿ ನಿಮ್ಮ ಜೊತೆನ ಯೋಗಿ ಅವ್ರ ಜೊತೆ ಏನು ಹೇಳಿ ನಾವು ಕ ಕೆ ಬಿ ಬಿಲ್ ಕಟ್ತೀವಿ ಕರೆಂಟು ಅಂತ ಅಂದ್ಬಿಟ್ಟು ನಮ್ಮನೆ ಕರೆಂಟ್ ಐತೆ ಅನ್ಬಿಟ್ಟು ನಾವು ಬೆಳ್ಳ ಹಾಕೋದ ಅಲ್ಲಿಗೆ ಅಂದ್ರೆ ವಿಜಯೇಂದ್ರ ಬಿಜೆಪಿ ಅವ್ರು ಏನ್ಬಿಟ್ಟು ಬೈಕ್ ಬಂದ ನಾವು ಬೈಕ್ ಹತ್ತೀವಿ ಅಂದ್ರೆ ಆಗಲ್ಲ ಆಗಲ್ಲ ಈಸ್ ಪವರ್ಫುಲ್ ವಿಜಯೇಂದ್ರ ಅಂಡ್ ಯಡಿಯೂರಪ್ಪ ಸೊ ಅದು ಬಿಜೆಪಿ ಡಿಸ್ಟರ್ಬ್ ಆಗ್ತದೆ ಸತ್ಯ ನೋಡೋಣ ಇವರೆಲ್ಲ ಸೇರ್ ಒಂದಾದ್ರು ಯಡಿಯೂರಪ್ಪ ಮತ್ತೆ ವಿಜೇಂದ್ರೆ ಮಾಡಕ್ಕಾಗಲ್ಲ ಹ್ಮ್ ಇವರೆಲ್ಲರೂ ಒಂದಾದರು ಹ್ಮ್ ವಿಜೇಂದ್ರನ ಯಡಿಯೂರಪ್ಪ ಏನೋ ಮಾಡಕ್ಕಾಗಲ್ಲ ಹ್ಮ್ ಹ್ಮ್ ಡೌಟ್ ಇದೆಯಾ ಎರಡ್ ಸಾವಿರದ ಹದಿಮೂರರಲ್ಲಿ ಹ ಯಡಿಯೂರಪ್ಪ ಪಕ್ಷ ಕಟ್ಟಿ ಹೋದಾಗ ಹತ್ತು ಪಕ್ಷ ಅಲ್ಲ ಆಗ ವಿಜೇಂದ್ರ ಬಹಿರಂಗವಾಗಿ ಇಷ್ಟು ದೊಡ್ಡ ಮಾಡಿದ ರಾಜಕಾರಣಕ್ಕೆ ಇಳಿದಿರ್ಲಿಲ್ಲ ಇಷ್ಟೇ ಈಗ ನೀವೆಲ್ಲ ಹೆಸರು ಹೇಳಕ ಬಂದ ನೀವೇನು ಹೆಸರು ಹೇಳದಲ್ಲ ಇವರೆಲ್ಲರೂ ಬಿಜೆಪಿ ಸಿಂಬಲ್ ಅಲ್ಲಿ ಗೆದ್ದಿರೋದು ಯಡಿಯೂರಪ್ಪ ಬಿಜೆಪಿ ಸಿಂಬಲ್ ಸೈಡ್ಗೆ ಹಾಕಿ ಕೆಜೆಪಿ ಸಿಂಬಲ್ ತಕೊಂಡು ಚುನಾವಣೆ ಅಲ್ವಾ ಧನಂಜಯ್ ಕುಮಾರ್ ನ ಸೈಡ್ ಮೇಲೆ ಬಂದಂತದ್ದು ಕಟೀಲ್ ನಾಳೆ ಕಟೀಲ್ ಮೇಲೆ ನಳಿನ್ ಕುಮಾರ್ ಕಟೀಲ್ ಮೇಲೆ ನವೀನ್ ಕುಮಾರ್ ಇನ್ನೊಬ್ಬರು ಯಾರು ಗೆಲ್ಬಹುದಿಲ್ಲ ಜೋಶಿ ಬಂದಿರೋದು ನಮ್ಮ ಏನು ಸಂಕೇಶ್ವರ್ ಅವರು ಹೋದ್ಮೇಲೆ ಜೋಶಿಗೆ ಅವಕಾಶ ಆಗಿರೋದು ಮಂಜುನಾಥ್ ಕುನರ್ ಇವರೆಲ್ಲ ಹತ್ ಹೌದು ಅವಕಾಶ ಆಗಿರೋದು ಸರಿನಾ ಅವಕಾಶ ಈ ತರ ಆಗಿ ಬಂದಿರೋದವರಲ್ಲ ಇದೇ ಬೊಮ್ಮಾಯಿನ ಬಿಜೆಪಿ ಕರ್ಕೊಂಡಿದ್ದು ಯಡಿಯೂರಪ್ಪ ಯಡಿಯೂರಪ್ಪ ಏನೂ ಏನೂ ಅಲ್ಲದ ಬೊಮ್ಮಾಯಿಯನ್ನ ಹ್ಮ್ ಬಸವರಾಜ್ ಬೊಮ್ಮಾಯಿಯನ್ನ ಸಿಟಿ ರವಿ ಇವತ್ತೇನೇ ಆಗಿರೋ ದತ್ತಪೀಠದ ಹೋರಾಟ ಅಲೆ ಇವೆಲ್ಲವೂ ಇದೆ ಎಸ್ ನೋಡ ಎಲೆಕ್ಷನ್ ಏನು ತುಂಬಾ ದಿನ ಇಲ್ಲ ಈಗ ಜನ ಬಿಜೆಪಿಯ ಬಡಿದಾಟ ಅವರ ಕಲಹ ಉತ್ತರ ಕೊಡ್ತಾರೆ ಸರಿ ಹೋಗಿಲ್ಲ ಅಂದ್ರೆ ಅಷ್ಟೇ ಬಟ್ ಏನೋ ಮಾಡಕಲ್ಲ ಈಗ ಈ ಕಲಹ ಈ ಲಿಂಗಾಯತರ ವಿರುದ್ಧ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧ ಸಂಘರ್ಷ ಇದೆಯಲ್ಲ ಬಿಜೆಪಿಯ ಒಂದಷ್ಟು ಚೆನ್ನದು ಅದು ಬಿಜೆಪಿಗೆ ಡ್ಯಾಮೇಜ್ ಆಗುತ್ತಾ ಏನ್ ಕತೆ ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿ ಧ್ವನಿ